ನಟ ದುನಿಯಾ ವಿಜಯ್ ವಿರುದ್ಧದ ಜಿಮ್ ಟ್ರೈನರ್ ಮೇಲಿನ ಹಲ್ಲೆ ಪ್ರಕರಣವನ್ನ ಸಿಸಿಬಿ ಅಧಿಕಾರಿಗಳಿಂದ ತನಿಖೆ ನಡೆಸುವಂತೆ ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್ ಸೂಚನೆ ನೀಡಿದ್ದಾರೆ. ಸಿಸಿಬಿ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರಿಗೆ ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್ ಸೂಚನೆಯನ್ನು ನೀಡಿದ್ದಾರೆ. ದುನಿಯಾ ವಿಜಿ ಮೇಲೆ ರೌಡಿ ಶೀಟರ್ ಅನ್ನ ತೆರಿಬೇಕು ಅಂತ ಕೂಡ ಅವರು ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಹಿಂದೆ ದುನಿಯಾ ವಿಜಯ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ನಿರ್ಮಾಪಕ ಜಯಣ್ಣ ಅವರಿಗೆ ಧಮಕಿ ಹಾಕಿದಂತ ಆರೋಪದ ಅಡಿಯಲ್ಲಿ ವಿಚಾರಣೆ ನಡೆಸಿದಂತ ಪೊಲೀಸರು ನಿನಗೂ ರೌಡಿಗಳಿಗೂ ಏನ್ ವ್ಯತ್ಯಾಸ ಇದೆ ಹೇಳು ಅಂತ ದುನಿಯಾ ವಿಜಯ್ ಅವರಿಗೇನೆ ಪ್ರಶ್ನೆ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅದೇ ಸರ್, ದುನಿಯಾ ವಿಜಯ್ ಅವರು ನನಗೆ ಏಕವಚನದಲ್ಲಿ ಕರೆದ್ರು, ನಾನು ಏನು ಆರ್ಗ್ಯೂ ಮಾಡಲಿಲ್ಲ ಏನಿಲ್ಲ, ಸುಮ್ಮನೆ ಯಾಕೆ ಅಂತ ಅಷ್ಟೇ ಕೇಳಿದ್ದು. ಅವ್ರ ಹುಡುಗರನ್ನ ಕಳಿಸಿ ದಾರಿ ತುಂಬಾ ಹೊಡ್ಕೊಂಡು ಹೋದ್ರು 10 ಜನ, ಆಮೇಲೆ ಕಾರಲ್ಲಿ ಕುಂಡಿಸ್ಕೊಂಡು ಅವರು ಹೊಡೆದ್ರು, ಪ್ರಸಾದ್ ಅಂತ ಬಾಡಿ ಬಿಲ್ಡರ್ ಅವರು ಹೊಡೆದ್ರು, ಆಮೇಲೆ ಮಣಿ ಅಂತ ಅವ್ರ ಜಿಮ್ ಅಲ್ಲಿ ಕೋಚ್ ಅವರು, ಆಮೇಲೆ ಇನ್ನೊಬ್ಬ ಡ್ರೈವರ್ ಅವನ ಹೆಸರು ಪ್ರಸಾದ್, ಒಂದೂವರೆ ಅವರ್ ಒಂದು ಮುಕ್ಕಾಲು ಅವರ್ ಫುಲ್ ರೌಂಡ್ ಹೊಡ್ಕೊಂಡು ಗಾಡಿಲೇ ಹೊಡ್ಕೊಂಡು ಓಡಾಡಿದ್ರು. ಆಮೇಲೆ ಇಲ್ಲಿ ಪೊಲೀಸ್ ಅವ್ರ ಹತ್ರ, ಇಲ್ಲಿ ನನಗೆ ಯಾವ ಜಾಗ ಅಂತ ಗೊತ್ತಿಲ್ಲ, ಅಲ್ಲಿ ಅವ್ರು ಪೊಲೀಸ್ ಅಡ್ಡ ಹಾಕಿ ಸ್ಟೇಷನ್ ಕರ್ಕೊಂಡು. ಓಕೆ, ಯಾವ ರೀಸನ್ ಏನಂತ ನಿಮಗೆ? ಏನ್ ರೀಸನ್ ಇಲ್ಲ ಸರ್, ಸುಮ್ನೆ ಅವ್ರೇನೋ ಕೇಳಿದ್ರು, ನಾನು ಏನು ಹೇಳಲಿಲ್ಲ, ನಿಮ್ಗೆ ಹಾಕದು ಒಂದು ಅಷ್ಟೇ ಹೇಳಿದ್ದು. ಅದು ನಮ್ಗೆ ನಮ್ಮ ಅಂಕಲ್ ಬಗ್ಗೆ ಏನೋ ಅಂದ್ರು ಅವರು, ಅವರು ಅದಕ್ಕೆ ನಾನು ಯಾಕೆ ಅದು ಬರಲ್ಲ ಅವರು ಅಂತ ಅಷ್ಟೇ ಅಂದಿದ್ದು, ನಿಮ್ಗೆ ಹಾಕದು ಅಷ್ಟೇ. ಅವ್ರು ಹೋಗಿ ತಿರು ಹುಡುಗರನ್ನ ಕಳಿಸಿ ಕರ್ಕೊಂಬಂದು 10 ಜನ ಹೊಡ್ಕೊಂಡೆ ಕರ್ಕೊಂಡು ಹೋದ್ರು, ಕಾರಲ್ಲಿ ಹೋಗಿ ನೂಕಿದ್ರು. ನಾನು ಅವ್ರು ಹೋಗಿ ಅಲ್ಲಿ ಗಾಡಿ ಕಾಲು ಮುಂದೆ ಬಿದ್ದೋದೆ ಜೋರಾಗಿ, ನನ್ಗೆ ಬೆನ್ನೆಲ್ಲ ನೋವಾಗಿದೆ, ಏಟಾಗಿದೆ. ನಾನು ಬಾಡಿ ಬಿಲ್ಡರ್, ಅದಕ್ಕೆ ಇಷ್ಟು ನೋವು ತಡೆದಿದ್ದೀನಿ, ಬೇರೆಯವ್ರು ಯಾರಾಗಿದ್ರೆ ಜೋ ಸಾಯೋ ಸ್ಥಿತಿಲಿ ಇರುತ್ತೆ ಅಂತ ಅನ್ಸುತ್ತೆ. ಇದೆಲ್ಲ ನಡೆದಿದ್ದಲ್ಲಿ ನೀವ್ ಎಲ್ಲಿ ಹೋಗಿದ್ರಿ? ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನೋಡಕ್ ಹೋಗಿದ್ದೆ, ಹಾಗೆ ನಾನು ಬಾಡಿ ಬಿಲ್ಡರ್, ನಾನು ಕಾಂಪಿಟೇಷನ್ ನೋಡಕ್ ಹೋಗಿದ್ದೆ. ಎಲ್ಲಿ ನಡೆದಿದ್ದು? ಇಲ್ಲಿ ಟೌನ್ ಹಾಲ್ ಅಲ್ಲ, ಅಂಬೇಡ್ಕರ್ ಭವನ. ಓಕೆ ಓಕೆ. ಈಗ ನಿಮ್ಮನ್ನ ಕಾರಲ್ಲಿ ಕೂರಿಸ್ಕೊಂಡು ಹೋದ್ರ ಅಲ್ಲೇನು ಎದುರಿಸಿದ್ರ, ಹೊಡೋದ್ರ, ಮತ್ತೆ ಹಾಕಿದ್ರ, ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು? ನನಗೆ ದಾರಿ ಗೊತ್ತಿಲ್ಲ, ಫುಲ್ ನಾನು ಮಖ ಮುಚ್ಕೊಂಡಿದ್ದೆ, ಫುಲ್ ಹೊಡ್ಕೊಂಡೆ ಕರ್ಕೊಂಡು ಹೋದ್ರು ಒಂದೂವರೆ ಅವರ್. ಆಮೇಲೆ ರಾಜರಾಜೇಶ್ವರಿ ನಗರ ಆರ್ಚ್ ಒಳಗಡೆ ಕರ್ಕೊಂಡು ಹೋಗಿ ಅದೆಲ್ಲ ಹೋಗಿದ್ರು, ಅಲ್ಲಿ ನಿಲ್ಸಿ ಆಮೇಲೆ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡ್ರು, ಇದ್ ನಾನಲ್ಲ ಮಾಡಿದ್ದು ನನ್ನ ಫ್ಯಾನ್ಸ್ ಅಂತ ಹೇಳುವಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಆಶಿಕ್. ಆಶಿಕ್, ಈಗ ಜಿಮ್ ಟ್ರೈನರ್ ಮೇಲೆ ದುನಿಯಾ ವಿಜಯ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರು ಸಿಕ್ಕಾಬಟ್ಟೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಳೆ ಕೇಸಸ್ನು ಕೂಡ ಪುನಃ ರೀಓಪನ್ ಮಾಡಿಬಿಟ್ಟಿದ್ದಾರೆ. ಸೊ ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ? ಏನಾದರೂ ಬೇರೆ ಕೇಸ್ಗಳು ವಿಪರೀತ ಗೊತ್ತಾಗಿದೆಯಾ? ಏನಾದ್ರು ಅಪಹರಣ ಏನು ಈ ಹಿಂದೆನೂ ಸಾಕಷ್ಟು ಇದೇ ರೀತಿಯಾದಂತಹ ಹಲ್ಲೆ ಮತ್ತು ಅಪಹರಣದ ಅಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಏನು ಆರೋಪಿಯಾಗಿ ಏನು ಗುರುತಿಸಿಕೊಂಡಿರುವಂತವರು ಏನು ಸ್ಯಾಂಡಲ್ವುಡ್ ನಟ ಏನು ದುನಿಯಾ ವಿಜಯ್. ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಇದೇ ರೀತಿಯಾದ ಒಂದು ಹಲ್ಲೆ ಪ್ರಕರಣ ನಡೆದಿರುವಂತದ್ದು ಈಗಾಗಲೇ ಗೊತ್ತಿರುವಂತ ವಿಚಾರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಸಿಸಿಟಿವಿ ದೊರಕಿರುವಂತದ್ದು, ಈ ಸಿಸಿಟಿವಿಯಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು ಈ ಒಂದು ಪ್ರಕರಣದ A1 ಆರೋಪಿ. ಈ ಪ್ರಕರಣದಲ್ಲಿ ದುನಿಯಾ ವಿಜಯ್ A2 ಆರೋಪಿ, ಆದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಪ್ರಸಾದ್ ಜಗದೀಶ್ ಮೇಲೆ ಹಲ್ಲೆ ಮಾಡಿರುವಂತಹ ಸಿಸಿಟಿವಿ ಫುಟೇಜ್ ಲಭ್ಯವಾಗಿರುವಂತದ್ದು. ಈ ಸಿಸಿಟಿವಿ ಫುಟೇಜ್ ಬರೋಬ್ಬರಿ 1 ತಿಂಗಳ ಹಿಂದೆ ನಡೆದಂತಹ ಒಂದು ಜಗಳದ ಸಿಸಿಟಿವಿ ಫುಟೇಜ್. ಆದ್ರೆ ನಿನ್ನೆ ರಾತ್ರಿ ಏನು ಆ ಒಂದು ಕಿರಿಕ್ ನಡೆದಿತ್ತು ಪಾನಿಪುರಿ ಕಿಟ್ಟಿ ಮತ್ತೆ ದುನಿಯಾ ವಿಜಯ್ ಒಂದು ಸತ್ತರ ಮಧ್ಯೆ, ಈ ಒಂದು ವೇಳೆ ಕೂಡ ದುನಿಯಾ ವಿಜಯ್ ಪರ ಪ್ರಸಾದ್ ಇದ್ದ, ಮತ್ತೆ ಜಗದೀಶ್ ಅಂದ್ರೆ ಪಾನಿಪುರಿ ಕಿಟ್ಟಿ ಪರ ಜಗದೀಶ್ ಇದ್ರು. ಮೊನ್ನೆ ಏನ್ ಅಲ್ಲೇ ಆಗಿತ್ತು ನಿನ್ನೆ ಕೂಡ ಅವರಿಬ್ರು ಕೂಡ ಎರಡು ಕಡೆನು ಕೂಡ ಅವರಿದ್ರು ಅನ್ನೋದು ಕೂಡ ಗಮನಾರ್ಹ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಕೂಡ ತುಂಬಾ ತೀವ್ರಗತಿಯಲ್ಲಿ ತಮ್ಮ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಅಲ್ಲದೆ ಪ್ರಸಾದ್ ಆಗಿರ್ಬೋದು, ಪ್ರಸಾದ್ ಮಣಿ ಮತ್ತು ದುನಿಯಾ ವಿಜಯ್ ಮೂರನ್ನು ಕೂಡ ಈಗಾಗಲೇ ಡ್ರಿಲ್ ಕೂಡ ಮಾಡಲಾಗ್ತಾ ಇದೆ. ಈ ಎಲ್ಲ ಪ್ರಕರಣಗಳು, ಈ ಎಲ್ಲ ತನಿಖೆಗಳು, ಎಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಹೋದಂತೆ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಏನು ಅಂತಂದ್ರೆ, ಈ ಏನು ದುನಿಯಾ ವಿಜಯ್ ಒಬ್ಬ ಮಾಜಿ ಸೈನಿಕನ ಮಗನಿಗೂ ಪ್ರಾಣ ಬೆದರಿಕೆ ಹಾಕಿದ್ದ ಅನ್ನುವಂತ ಒಂದು ದೂರನ್ನ ಆ ಬೆದರಿಕೆಯನ್ನು ಯಾರಿಗೆ ಹಾಕಲಾಗಿತ್ತು ಅಂತ ಮಾಜಿ ಸೈನಿಕನ ಮಗ ಆತ ಖುದ್ದಾಗಿ ಬಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ನೀಡಲಾಗಿದೆ. ಈ ಎಲ್ಲ ಪ್ರಕರಣಗಳು ಇದೀಗ ಏನು ಒಂದು
ಸಿಸಿಬಿ ಅವರು ಕೊನೆಯ ಅಂತ ಒಂದು ಏನೋ ನಿರ್ಧಾರಕ್ಕೆ ಬರೋ ಸಾಧ್ಯತೆಗಳು ಏನಪ್ಪ ಅಣ್ಣ, ಈ ದುನಿಯ ವಿಜಯನ್ನು ಒಂದು ರೌಡಿ ಶೀಟರ್ ಪಟ್ಟಿಗೆ ಸೇರಿಸಬೇಕು ಅನ್ನೋಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಸೊ ಈ ಒಂದು ಕೇಸ್ ಇನ್ ಮುಂದೆ ಯಾವ ರೀತಿ ಅದು ಹೋಗ್ಬೋದು ಸಾಗ್ಬೋದು? ಬಿಕಾಸ್ ಈಗ ಇವ್ರು ಮಾತಾಡಲು ಅವರ ಹೇಳಿಕೆಯಲ್ಲೂ ಇದೆ ಅಂದ್ರೆ ಕಾರಣ ಇಲ್ಲದೇನೆ ಹೊಡೆದು ಬಿಟ್ಟಿದ್ದಾರೆ ಅಂತ. ಇಲ್ಲ ಅಪ್ಪಣ್ಣ, ಈ ಒಂದು ನಿನ್ನೆ ನಡೆದಿರುವ ಹಲ್ಲೆಗೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಇನ್ನು ಬೆಂಗಳೂರು ನಗರದ ವಸಂತ ನಗರದಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ಬಾಡಿ ಬಿಲ್ಡರ್ ಅನ್ನಂತ ಒಂದು ಕಾಂಪಿಟೇಷನ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೀತಾ ಇತ್ತು. ಈ ಒಂದು ಕಾಂಪಿಟೇಷನ್ ಅಲ್ಲಿ ಪಾನಿಪುರಿ ಕಿಟ್ಟಿಯ ಏನು ಆತನ ಹುಡುಗರು, ಆತ ಕೂಡ ಅವರು ಜಿಮ್ಮನ ಏನು ಆತ ಕೂಡ ಅವರು ಜಿಮ್ ಟ್ರೈನರ್, ಈ ಹಿಂದೆ ಸೋಜಿಗ ಅಂದ್ರೆ ಈ ದುನಿಯಾ ವಿಜಯ್ಗೆ ತುಂಬಾ ಆಪ್ತನಾಗಿದ್ದಂತ ವ್ಯಕ್ತಿ ಏನು ವ್ಯಕ್ತಿ ಪಾನಿಪುರಿ ಕಿಟ್ಟಿ. ಈ ಪಾನಿಪುರಿ ಕಿಟ್ಟಿ ದುನಿಯಾ ವಿಜಯ್ ಏನು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇರ್ಬೇಕಂದ್ರೆ ಆತನ ಹೆಲ್ತ್ ಬಗ್ಗೆ ಮತ್ತೆ ಆತನ ಬಾಡಿ ಬಿಲ್ಡಿಂಗ್ ಬಗ್ಗೆ ತುಂಬಾನೇ ಗಮನ ಹರಿಸಿ ಆತನಿಗೆ ಆ ರೀತಿಯಾದಂತ ಒಂದು ಸ್ಟೇಜ್ ಒದಗಿಸಿಕೊಟ್ಟಂತವರು ಪಾನಿಪುರಿ ಕಿಟ್ಟಿ. ಮತ್ತೆ ಕಾರಣಾಂತರಗಳಿಂದ ಏನು ಪಾನಿಪುರಿ ಕಿಟ್ಟಿಗೆ ಒಂದಷ್ಟು ಅವಕಾಶಗಳು ಬರ್ತಾ ಹೋಯ್ತು. ನಟ ಯಶ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್, ಗಣೇಶ್ ಈ ರೀತಿಯಾದಂತಹ ಸ್ಟಾರ್ ನಟರಿಗೆ ಅವನು ಪರ್ಸನಲ್ ಆಗಿ ಅವರನ್ನ ಜಿಮ್ ಟ್ರೈನ್ ಮಾಡೋದಕ್ಕೆ ಅವನೊಂದು ಆಹ್ವಾನ ಬಂತು. ಈ ನೆಲೆಯಲ್ಲಿ ಅವರ ಮಧ್ಯೆ ವಿಜಯ್ ಮಧ್ಯೆ ಮತ್ತೆ ಪಾನಿಪುರಿ ಕಿಟ್ಟಿ ಮಧ್ಯೆ ಒಂದು ವೈಮನಸ್ಸು ಉಂಟಾಗಿ ಅವರ ಮಧ್ಯೆ ಕಿತ್ತಾಟ ಆಗಿರುವಂತದ್ದು. ಈ ನೆಲೆಯಲ್ಲಿ ಮೊನ್ನೆ ಕೂಡ ಅದೇ ರೀತಿಯಾದಂತಹ ಒಂದು ಕಿತ್ತಾಟನೆ ಆಗಿರುವಂತದ್ದಲ್ಲಿ ಏನು ಪ್ರಸಾದ್ ಟ್ರೈನ್ ಮಾಡಿರುವಂತ ಹುಡುಗರು ಕೂಡ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅದೇ ರೀತಿ ಪಾನಿಪುರಿ ಕಿಟ್ಟಿ ಟ್ರೈನ್ ಮಾಡಿರುವಂತ ಒಂದಿಷ್ಟು ಹುಡುಗರು ಅಲ್ಲಿ ಭಾಗವಹಿಸಿದ್ರು. ಈ ವೇಳೆ ಪಾನಿಪುರಿ ಕಿಟ್ಟಿಯ ಅವರು ಟ್ರೈನ್ ಮಾಡಿರುವಂತಹ ಒಂದು ಹುಡುಗರು ಏನಿದ್ದಾರೆ ಅವರ ಸ್ಪರ್ಧೆಯಲ್ಲಿ ಏನು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ರು. ಅಲ್ಲಿ ನಡೆದಂತಹ ಮಾತಿನ ಚಕಮಕಿ ಕೊನೆಗೆ ನಿಂತಿರುವಂತದ್ದು ಈ ರೀತಿಯಾಗಿ ಅಂದ್ರೆ ಹಲ್ಲೆ ಮಾಡುವ. ದುನಿಯಾ ವಿಜಯ್ ಅವರು ಯಾಕೆ ಅಲ್ಲಿ ಹೋಗಿದ್ರು ಅಂಬೇಡ್ಕರ್ ಭವನ್ಗೆ? ಆಕ್ಚುಲಿ ಅವ್ರಿಗೇನಾದ್ರು ಇನ್ವಿಟೇಷನ್ ಇತ್ತ ಆ ಪ್ರೋಗ್ರಾಮ್ಗೆ? ಇಲ್ಲ, ಅಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಆಫ್ ದಿ ರೆಕಾರ್ಡ್ ಆಗಿ ದುನಿಯಾ ವಿಜಯ್ ಹೇಳಿರೋ ಮಾತೇನು ಅಂತಂದ್ರೆ, ನಮ್ಮ ಹುಡುಗರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಹೀಗಾಗಿ ನಾನು ಅವರ ಒಂದು ಆ ಒಂದು ಸ್ಪರ್ಧೆಯನ್ನು ನೋಡೋದಕ್ಕೆ ಹೋಗಿದ್ದೆ, ಏನು ಪ್ರಸಾದ್ ಕೂಡ ನಂಗೆ ತುಂಬಾ ಆತ್ಮೀಯರು ಅಂತ ಒಂದೊಂದು ಮಾತನ್ನ ಹೇಳಿದ್ರು. ಆದ್ರೆ ಇದ್ರ ಜೊತೆ ಜೊತೆಗೆ ಏನು ದುನಿಯಾ ವಿಜಯ್ ಹೇಳುವಂತ ವಿಚಾರ ಏನು ಅಂತಂದ್ರೆ, ಅಲ್ಲಿ ಅಲ್ಲೇ ನಡೆದಿರೋದ್ ಬಗ್ಗೆ ನಂಗೆ ಅಷ್ಟು ಏನು ಅಷ್ಟದ್ರ ಮಾಹಿತಿ ಇಲ್ಲ. ನಾನು ಹೋದಾಗ ಈ ತರ ನಡೀತಾ ಇತ್ತು, ಅಲ್ಲಿ ನಾನು ಹೋಗ್ತಾ ಇರ್ಬೇಕಾದ್ರೆ ಅಭಿಮಾನಿಗಳು ಕೂಡ ನನ್ನ ಹೆಸರನ್ನ ಹೇಳಿ ಕೇಕೆ ಹಾಕಕ್ ಶುರು ಮಾಡಿದ್ರು. ಅದ್ರ ಮಧ್ಯೆ ಏನೋ ಮಿಸ್ಕಮ್ಯುನಿಕೇಟ್ ಆಗಿ ಈ ತರ ಆಗಿರುವಂತದ್ದು ಅಂತ. ಆದ್ರೆ ಇದೆಲ್ಲೂ ಒಂದ್ ಕಡೆ ಇದ್ರು ಕೂಡ ಏನು ಈ ಹಿಂದೆ ಪಾನಿಪುರಿ ಕಿಟ್ಟಿಯ ತಮ್ಮ ಇದ್ದಾನೆ ಮಾರುತಿಗೌಡ ಅಂತ, ಅವರನ್ನ ಅಪಹರಿಸಿ ಹಲ್ಲೆ ಮಾಡಿ ಅವರಿಗೆ ತೊಂದರೆ ಕೊಟ್ಟಿದ್ದಂತವರು ಇದೇ ದುನಿಯಾ ವಿಜಯ್ ಅನ್ನೋದು ಕೂಡ ಇದೀಗ ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಶೇಕ್.